ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಎಲ್ಲರೂ ಆರಾಮ ಅಂತ ಅಂದ್ಕೊಂಡು ಇವತ್ತು ನಾನು ಪತ್ರೊಡೆ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಶುರು ಮಾಡುವ. ಇವಾಗ ಅಕ್ಕಿ ಹಾಗೆ ಉದ್ದಿನ ಬೇಳೆಯನ್ನು ನೆನೆಸಿರ್ತಾ ಇದ್ದೀನಿ. ಇವಾಗ ನಾನು ಪತ್ರೊಡೆಗೆ ಬೇಕಾದ ಎಲೆಯನ್ನು ಕುಯ್ತಾ ಇದ್ದೀನಿ. ಇದು ಪತ್ರೊಡೆಗೆ ಅತಿ ಉತ್ತಮವಾದ ಎಲೆ, ಯಾಕಂದರೆ ಇದರಲ್ಲಿ ತುರಿಕೆ ಬರುವುದಿಲ್ಲ, ಹುಳಿಯ ಅವಶ್ಯಕತೆಯೂ ಇಲ್ಲ. ಈ ಎಲೆಯನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಳ್ಳಿ. ಈವಾಗ ನೆನೆಸಿಕೊಂಡ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಮೆಣಸು, ಕೊತ್ತಂಬರಿ ಹಾಗೆ ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡಿದ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಕಟ್ ಮಾಡಿಕೊಟ್ಟಂತಹ ಪತ್ರೊಡೆ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆ ಎಲೆಯಲ್ಲಿ ಈ ಹಿಟ್ಟನ್ನು ಹಾಕಿ ಈ ಥರ ಫೋಲ್ಡ್ ಮಾಡಿಕೊಂಡು ಬೇಯಿಸಕ್ಬಿಡಿ. ನಲವತ್ತು ನಿಮಿಷಗಳ ನಂತರ ಇದು ಕಂಪ್ಲೀಟ್ಲಿ ಬೆಂದಿದೆ ನೋಡಿ. ನಂತರ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮಸಾಲೆಗೆ ಬೇಕಾದಂತಹ ತೆಂಗಿನ ತುರಿ ಹಾಗೆ ಕೊತ್ತಂಬರಿ, ಜೀರಿಗೆ, ಮೆಂತೆ ಹಾಗೆ ಕೆಂಪು ಮೆಣಸು, ಹುಳಿ, ಅರಶಿನ ಹಾಕ್ಕೊಳ್ಳಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಗೆ ಗ್ರೈಂಡ್ ಮಾಡಿಟ್ಟುಕೊಂಡಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲವನ್ನು ಸೇರಿಸಿ ಇದು ಕುದಿಯುತ್ತಿರುವಾಗ ಕಟ್ ಮಾಡಿಟ್ಟುಕೊಂಡಂತಹ ಪತ್ರೊಡೆ ತುಂಡುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬಿಸಿ ಬಿಸಿಯಾದ ಪತ್ರೊಡೆ ರೆಡಿಯಾಗಿದೆ. ನೀವು ಹೀಗೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.